ಹಾಯ್ ಹಲೋ ವಿದ್ಯಾರ್ಥಿಗಳೇ, ಎಲ್ಲ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಇವತ್ತಿನ ಎಜುಕೇಷನ್ ಅಪ್ಡೇಟ್ ಬಗ್ಗೆ ಮಾಹಿತಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಚಾನಲ್ಗೆ ನೀವೇನು ಹೊಸಬರಾಗಿದ್ರೆ ದಯವಿಟ್ಟು ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ವಿಡಿಯೋ ಎಷ್ಟು ಲೈಕ್ ಮಾಡಿ. ಇದೇ ರೀತಿ ಕಂಟಿನ್ಯೂಸ್ ಆಗಿ ಡೈಲಿ ಕೂಡ PUC ಅಥವಾ SSLC ಎಲ್ಲ ರೀತಿಯ ಎಕ್ಸಾಮ್ ಬಗ್ಗೆ ಅಪ್ಡೇಟ್ಸ್ ಆಗಿರ್ಬೋದು ಅಥವಾ ಶೈಕ್ಷಣಿಕ ಸುದ್ದಿಗಳಾಗಿರ್ಬೋದು ಡೈಲಿ ಕೂಡ ಮಾಹಿತಿ ಕೂಡ ಬರ್ತಾ ಹೋಗ್ತದೆ. ನಂತರ ವಿಷಯಕ್ಕೆ ಬರೋದಂದರೆ, ಇಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಕಳಿಸಿದ್ರು SSLC ಪರೀಕ್ಷೆ ಫೇಲ್ ಆದರೆ ಮುಂದೆ ಏನಂದರೆ, ನಿಮಗೆ ಗೊತ್ತಿರೋಕ್ಕೆ SSLC ಫಲಿತಾಂಶ ಅಂದ್ಬಿಟ್ಟು ಗ್ರೇಸ್ ಮಾರ್ಕ್ಸ್ನ ಕೊಟ್ಟು ಪಾಸ್ ಮಾಡಿದ್ದಾರೆ. ಇನ್ ಕೇಸ್ ವಿದ್ಯಾರ್ಥಿಗಳು ಬಹುಶಃ ಫೇಲ್ ಆಗ್ತಾರೆ, ಹಾಗೆ ಆಗ್ತಾರೆ ಫೇಲು, ಸ್ವಲ್ಪ ಕೆಲವೊಂದು ವಿದ್ಯಾರ್ಥಿಗಳು ಇನ್ನೂ ಕೂಡ ಫುಲ್ಲು ವರ್ಸ್ಟ್ ಆಗಿ ಬರ್ತಿರ್ತಾರಲ್ಲ, ಆ ವಿದ್ಯಾರ್ಥಿಗಳು ಫೇಲ್ ಆಗಿ ಆಗ್ತಾರೆ. ಆ ವಿದ್ಯಾರ್ಥಿಗಳಿಗೆ ಇಷ್ಟು ಗ್ರೇಸ್ ಮಾರ್ಕ್ಸ್ ಕೊಟ್ಟರು ಕೂಡ ಪಾಸ್ ಆಗೋಕೆ ಆಗೋದಿಲ್ಲ ಅಂತ ವಿದ್ಯಾರ್ಥಿಗಳು ಫೇಲ್ ಆಗಿ ಆಗ್ತಾರೆ. ಇನ್ನು ಆಲ್ಮೋಸ್ಟ್ ಎಲ್ಲ ವಿದ್ಯಾರ್ಥಿಗಳು 90% ವಿದ್ಯಾರ್ಥಿಗಳು ಆಲ್ಮೋಸ್ಟ್ ಪಾಸ್ ಆಗೋಕ್ಕೆ ಸಾಧ್ಯತೆ ಇದೆ. ನಂತರ ಫೇಲ್ ಆದರೆ ಮುಂದೆ ಏನು ಅಂತ ಕೇಳ್ಬೋದು. ಫೇಲ್ ಆದರೆ ಏನಿಲ್ಲ, ನೆಕ್ಸ್ಟ್ ಮತ್ತೆ ನಿಮಗೆ ಸಪ್ಲಿಮೆಂಟ್ರಿ ಅಥವಾ ಪೂರಕ ಪರೀಕ್ಷೆ ಅಂತ ಮಾಡ್ತಾನೆ. ಆ ಪೂರಕ ಪರೀಕ್ಷೆಯನ್ನು SSLC ವಿದ್ಯಾರ್ಥಿಗಳು ಅಟೆಂಡ್ ಮಾಡಿ ನಂತರ ಮತ್ತೆ ಅವರು ಅದರ ಪಾಸ್ ಆದರೆ ಮತ್ತೆ ಅವರು PUC ಅಡ್ಮಿಷನ್ ಆಗ್ಬೋದು. ಇನ್ನೂ ಕೂಡ ಕಾಲಾವಕಾಶ ಇರುತ್ತೆ. ನಿಮಗೆ ಜೂನ್ ತಿಂಗಳಲ್ಲಿ, ನಿಮಗೆ ಜೂನ್ ಕೊನೆಯ ವೀಕಲ್ಲಿ ನಿಮಗೆ SSLC ಪೂರಕ ಪರೀಕ್ಷೆ ಕೂಡ ಮಾಡಬಹುದು ಅಂತೇಳಿ ಮಾಹಿತಿಯನ್ನು ಕೂಡ ಕೊಟ್ಟಿರುತ್ತಾರೆ. ನಂತರ ಹೇಳ್ತಿದ್ರು ಈಗ SSLC ರಿಸಲ್ಟ್ ಮೂಲಕ ರಿಸಲ್ಟ್ ಡೇಟ್ ಬಂದುಬಿಟ್ಟು ಪ್ರಕಟ ಆಗಿದೆ May 19. ನಂತರ ಪ್ರಥಮ PUC ಅಡ್ಮಿಷನ್ ಯಾವಾಗ ಅಂತ ಕೇಳ್ತಿದ್ರು. ನಿಮಗೆ ಗೊತ್ತಿರೋಗೆ ಆಲ್ಮೋಸ್ಟ್ ಎಲ್ಲ ಖಾಸಗಿ ಕಾಲೇಜ್ಗಳು, ಯಾವ್ಯಾವ ಪ್ರೈವೇಟ್ ಕಾಲೇಜ್ಗಳಿರ್ತವೆ ಅಲ್ಲಿ ಆಲ್ಮೋಸ್ಟ್ ಎಲ್ಲ ಅಡ್ಮಿಷನ್ ಕೂಡ ಬುಕ್ ಆಗಿರುತ್ತೆ. ಆಲ್ಮೋಸ್ಟ್ ಅವರು ಕೂಡ ಅಡ್ಮಿಷನ್ ಮುಂಚೆನೇ ಮಾಡ್ಕೊಬಿಡ್ತಾರೆ. ಯಾವ SSLC ಎಕ್ಸಾಮ್ ಬರೆದ ತಕ್ಷಣ ತಾನೇ ಅವರು ಅಡ್ಮಿಷನ್ ಕೂಡ ಮಾಡ್ಕೋಗ್ತಾರೆ ಇನ್ನು ಖಾಸಗಿ ಕಾಲೇಜ್ಗಳಲ್ಲಿ. ಆದರೆ ಸರ್ಕಾರಿ ಕಾಲೇಜಲ್ಲಿ ಸರ್ಕಾರಿ ರೂಲ್ಸ್ ಪ್ರಕಾರ ನಿಮಗೆ ಪರೀಕ್ಷೆ ರಿಸಲ್ಟ್ ಬಂದ ನಂತರ ನಿಮಗೆ ಅಡ್ಮಿಷನ್ ಪ್ರಾರಂಭ ಆಗುತ್ತೆ. ರಿಸಲ್ಟ್ ಬಂದ ನಂತರ ಒಂದು 2 ದಿನ ಬಿಟ್ಟು ನಿಮಗೆ ಅಡ್ಮಿಷನ್ ಕೂಡ ಪ್ರಾರಂಭ ಮಾಡ್ತಾರೆ. ಅಫಿಷಿಯಲಾಗಿ ಸರ್ಕಾರದಿಂದಲೇ ಆದೇಶ ಹೊರಡಿಸ್ತಾರೆ ಅಡ್ಮಿಷನ್ ಆಗೋದು. ನಂತರ ನೀವು ನಿಮ್ಮ ಫೀಸನ್ನು ಕಟ್ಟಿ ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ತೊಗೊಂಡು ನಂತರ ನಿಮ್ಮ ಮಾರ್ಕ್ಸ್ ಕಾರ್ಡ್ನು ಕೂಡ ತೊಗೊಂಡು ಅದರೊಳಗೆ ಮಾರ್ಕ್ಸ್ ಕಾರ್ಡ್ ತಗೊಂಡು ನಾವು ನಂತರ ನೀವು ಬಂದುಬಿಟ್ಟು ಅಡ್ಮಿಷನ್ ಆಗ್ಬೋದು. 1 ದಿನದ 10ನೇ ತರಗತಿ ಪ್ರಾರಂಭ ದಿನಾಂಕ May 16 ಶುರು ಆಗುತ್ತೆ. ನಿಮಗೆ ಕಲಿಕಾ ಚಿತ್ರ ಕಾರ್ಯಕ್ರಮ May 16 ಕೂಡ ಇರ್ತದೆ. 1ರಿಂದ 10ನೇ ತರಗತಿ ಪ್ರಾರಂಭ ದಿನಾಂಕದಲ್ಲಿ ಯಾವುದೇ ಬದಲಾವಣೆ ಇರೋದಿಲ್ಲ. ಆ್ಯಸ್ ಯೂಶುವಲ್ May 16 ನಮಗೆ 1ರಿಂದ 10ನೇ ತರಗತಿ ಪ್ರಾರಂಭ ಆಗುತ್ತೆ ಕಲಿಕಾ ಚಿತ್ರ ಕಾರ್ಯಕ್ರಮ. ಅದೇ ರೀತಿ ನಿಮಗೆ ನೆಕ್ಸ್ಟು June 1 ಪಠ್ಯ ಕ್ರಮ ಬೋಧನೆ ಕೂಡ ಮಾಡಲಾಗುವುದು ಅಂತೇಳಿ ಶಿಕ್ಷಣ ಸಚಿವರು ಘೋಷಣೆ ಕೂಡ ಮಾಡಿರುತ್ತಾರೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.